ನಮಸ್ಕಾರ. ಆದ್ಮೇಲೆ ನಾನು ಚಂದ್ರಕಾಂತ್ ಎಸ್ ಇನಾಮದಾರ್. ಈ ಒಂದು ಕ್ಲಾಸ್ ಒಳಗೆ ತಮಗೆ ಕೆಳದಿ ನಾಯಕರು ಈ ಒಂದು ರಾಜಮನೆತನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ತಾವುಗಳು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ದೊರೀತಾವೆ ಅಂತಕ್ಕಂಥ ವಿಚಾರವನ್ನು ಪಡಿಸ್ತಾ ಇವತ್ತಿನ ಕ್ಲಾಸನ್ನು ಆರಂಭಿಸೋಣ. ಆತ್ಮೀಯರೇ, ಕೆಳದಿಯ ನಾಯಕರು 1499 1773 ಆಡಳಿತ ಮಾಡಿರ್ತಕ್ಕಂಥ ಒಂದು ರಾಜಮನೆತನ. ವಿಶೇಷವಾಗಿ ಹೇಳುವುದಂತಂದರೆ ವಿಜಯನಗರದ ಪತನಾನಂತರ ಸ್ವತಂತ್ರಗೊಂಡಿರ್ತಕ್ಕಂಥ ಸಾಮಂತರಲ್ಲಿ ಕೆಳದಿಯ ನಾಯಕರು ಕೂಡ ಒಬ್ಬರು. ಸುಮಾರು 250 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿ ವಿಜಯನಗರದ ಅರಸರಂತೆ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ರಕ್ಷಣೆ ಮಾಡಿರ್ತಕ್ಕಂಥ ರಾಜಮನೆತನ ಇದು. ಶಿವಮೊಗ್ಗದ ಕೆಳದಿ ಇವರ ರಾಜಧಾನಿಯಾಗಿತ್ತು. ಗಂಡ ಬೇರುಂಡ ಇವರ ರಾಜಲಾಂಛನ. ಕೆಳದಿ ಏನು ಈ ನಾಯಕರ ರಾಜಧಾನಿ, ಹಾಗೆ ಗಂಡ ಬೇರುಂಡ ಅಂತಕ್ಕಂಥದ್ದು ಈ ಒಂದು ರಾಜಮನೆತನದ ಲಾಂಛನ, ರಾಜಲಾಂಛನ. ಹೌದಾ? ಇದರ ಸಂಸ್ಥಾಪಕರು ಯಾರಪ್ಪ ಅಂತಂದ್ರೆ ಚೌಡಪ್ಪ ಮತ್ತು ಭದ್ರಪ್ಪ ಅಂತಕ್ಕಂಥ ವೀರಶೈವ ಸಹೋದರರಾಗಿದ್ದರು. ಇವರು ಕಿರುಕುಳ ನೀಡ್ತಕ್ಕಿರ್ತಕ್ಕಂಥ ಬೇಟೆಗಾರರು ಮತ್ತು ಮುಸ್ಲಿಮರ ಮೇಲೆ ಶೌರ್ಯ ಪ್ರದರ್ಶಿಸಿದ್ದನ್ನು ಕೇಳಿ ವಿಜಯನಗರದ ಕೃಷ್ಣದೇವರಾಯರು ಇವರಿಗೆ ಕೆಳದಿಯ ಉಸ್ತುವಾರಿಯನ್ನು ನೀಡಿ ಅಲ್ಲಿಯ ಮಾಂಡಲಿಕರನ್ನಾಗಿ ಇವರನ್ನು ನೇಮಕ ಮಾಡಿದರು. ಚೌಡಪ್ಪ ಮತ್ತು ಭದ್ರಪ್ಪ ಅಂತಕ್ಕಂಥ ವೀರಶೈವ ಸಹೋದರರು ಆ ಒಂದು ಪ್ರದೇಶದಾಗ ಕಿರುಕುಳ ನೀಡ್ತಾ ಇರ್ತಕ್ಕಂಥ ಆ ಮುಸ್ಲಿಮರು ಮತ್ತು ಬೇಟೆಗಾರರ ಮೇಲೆ ಶೌರ್ಯವನ್ನು ಪ್ರದರ್ಶನ ಮಾಡಿದ್ದನ್ನು ಕೇಳಿ ವಿಜಯನಗರದ ಅರಸರಾಗಿರ್ತಕ್ಕಂಥ ಕೃಷ್ಣದೇವರಾಯರು ಇವರಿಗೆ ಈ ಒಂದು ಕೆಳದಿಯ ಉಸ್ತುವಾರಿಯನ್ನು ನೀಡಿ ಮಾಂಡಲಿಕರನ್ನಾಗಿ ಮಾಡಿಕೊಂಡಿದ್ದರು. ನಂತರ ಇವರ ಮಕ್ಕಳಾಗಿರ್ತಕ್ಕಂಥ ಸದಾಶಿವನಾಯಕ, ದೊಡ್ಡ ಸಂಕಣ ನಾಯಕ, ವೆಂಕಟಪ್ಪ ನಾಯಕ ಇಲ್ಲಿ ಆಡಳಿತವನ್ನು ಮಾಡಿದರು. ಇದರಲ್ಲಿ ರಾಜ ವೆಂಕಟಪ್ಪ ನಾಯಕ ಅತ್ಯಂತ ಪ್ರಮುಖನಾಗಿರ್ತಕ್ಕಂಥ ರಾಜರಾಗಿದ್ದಾರೆ. ಅವರು ವಿಜಯಪುರ ಸೈನ್ಯವನ್ನು ಹಾನಗಲ್ದೊಳಗೆ ಸೋಲಿಸಿದರು. ಮತ್ತು ಪೋರ್ಚುಗೀಸರು ಗೇರುಸೊಪ್ಪೆಯ ಭದ್ರಾದೇವಿ ಮುಂತಾದವರನ್ನು ಸೋಲಿಸಿದರು. ಬ್ರಿಟಿಷ್ ಮತ್ತು ಪೋರ್ಚುಗೀಸ್ ನಡುವೆ ರಾಜತಾಂತ್ರಿಕ ಸಂಬಂಧವನ್ನು ಸ್ಥಾಪನೆ ಮಾಡಿದರು. ಶೃಂಗೇರಿ ಒಳಗೆ ಒಂದು ಮಠವನ್ನು ಸ್ಥಾಪಿಸಿ ಶೃಂಗೇರಿಯ ಪುನರ್ ನಿರ್ಮಾಪಕ ಅಂತಕ್ಕಂಥ ಬಿರುದನ್ನು ಕೂಡ ರಾಜ ವೆಂಕಟಪ್ಪ ನಾಯಕರು ಪಡೆದರು. ಇವರ ನಂತರ ರಾಜನಾಗಿರ್ತಕ್ಕಂಥ ಶಿವಪ್ಪ ನಾಯಕ ಕೆಳದಿಯ ನಾಯಕರಿಗೆ ಅತ್ಯಂತ ಶ್ರೇಷ್ಠ ನಾಯಕ ಅಂತಕ್ಕಂಥ ಸಾಧನೆಯನ್ನು ಮಾಡಿದ್ದಾರೆ. ಅವರ ಸಾಧನೆಯನ್ನು ವಿಶೇಷವಾಗಿ ನೋಡ್ತಾ ಬಂದರೆ ಇವರು ಬಾಲಂಪಾಳೆಗಾರರನ್ನು ಸೋಲಿಸಿ ಸೊರಬ, ತುರ್ವಿಕೆರೆ, ಹಾಸನ, ಹೊಳೆ ನರಸೀಪುರ ಮುಂತಾದ ಪ್ರದೇಶಗಳನ್ನು ಗೆದ್ದರು. ಮಲಬಾರ್ ಒಳಗೆ ಡಚ್ಚರು ಮತ್ತು ಇಂಗ್ಲೀಷರನ್ನು ಇವರು ಸೋಲಿಸಿದರು. ವಿಜಯನಗರದ ಅರಸರು ಶ್ರೀರಂಗರಾಯನಿಗೆ ಆಶ್ರಯವನ್ನು ನೀಡಿದರು. ಮೈಸೂರಿನ ದೊಡ್ಡ ದೇವರಾಜರ ವಿರುದ್ಧ ಹೋರಾಟವನ್ನು ಮಾಡಿದರು. ಭೂ ಸುಧಾರಣೆ ಜಾರಿಗೆ ತಂದರು. ಅದಕ್ಕಾಗಿ ಶಿವಪ್ಪ ನಾಯಕನ ಶಿಸ್ತು ಅಂತೇಳಿ ಅದಕ್ಕೆ ಕರೀತಾ ಇದೆ. ಈ ರೀತಿಯಾಗಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಾಧನೆಯನ್ನು ಮಾಡಿ ಕೆಳದಿಯ ನಾಯಕರಲ್ಲಿ ಅತ್ಯಂತ ಪ್ರಸಿದ್ಧ ನಾಯಕ ಅಂತಕ್ಕಂಥ ಖ್ಯಾತಿಯನ್ನು ಪಡೆದವರು ರಾಜ ಶಿವಪ್ಪ ನಾಯಕರು. ಈ ಒಂದು ಕೆಳದಿಯ ನಾಯಕರಲ್ಲಿ ಓರ್ವ ಮಹಿಳಾ ವೀರಮಣಿ ಕೂಡ ನಮ್ಮೆದುರಿಗೆ ಕಾಣ್ತಾ ಇದ್ದಾರೆ. ಅವರೇ ಕೆಳದಿಯ ಚೆನ್ನಮ್ಮನವರು. ಚೆನ್ನಮ್ಮಾಜಿಯವರ ಬಗ್ಗೆ ನೋಡ್ತಾ ಬಂದರೆ ಕೆಳದಿಯ ಸಂಸ್ಥಾನದ ಅತ್ಯಂತ ಶೂರ ಮಹಿಳೆ. ಬಿಜಾಪುರ ಸುಲ್ತಾನ್ನೊಂದಿಗೆ ಮೈತ್ರಿ ಸಾಧಿಸಿ ರಾಜ್ಯದ ಗಡಿಯನ್ನು ಭದ್ರಪಡಿಸಿರ್ತಕ್ಕಂಥವರು. ಹಾಸನದ ಬಳಿ ಮೈಸೂರಿನ ಸೈನ್ಯವನ್ನು ಸೋಲಿಸಿರ್ತಕ್ಕಂಥವರು. ಔರಂಗಜೇಬನಿಂದ ಸೋತ ಛತ್ರಪತಿ ರಾಜಾರಾಮನಿಗೆ ಕೆಳದಿಯಲ್ಲಿ ಆಶ್ರಯ ಕೊಟ್ಟು ಇದೇ ಕಾರಣಕ್ಕಾಗಿ ಔರಂಗಜೇಬನೊಂದಿಗೆ ಹೋರಾಟವನ್ನು ಕೂಡ ಮಾಡಿದರು. ಚೆನ್ನಮ್ಮನ ನಂತರ ಅರಸರು ಬಹಳ ಅಶಕ್ತರಾದ ಕಾರಣ ಮರಾಠರ ನಿರಂತರ ದಾಳಿಗೆ ತುತ್ತಾಯಿತು ಈ ಒಂದು ರಾಜಮನೆತನ. 1763 ಹೈದರಾಲಿಯು ಬಿದನೂರನ್ನು ಮುತ್ತಿ ಮೈಸೂರಿಗೆ ಇದನ್ನು ಸೇರಿಸಿಕೊಂಡ್ಬಿಟ್ಟ. ಈ ರೀತಿಯಾಗಿ ಕೆಳದಿಯ ನಾಯಕರ ಒಂದು ವಿಶೇಷತೆ ಇದ್ದು ಕೆಳದಿಯ ನಾಯಕರ ಕಾಲದೊಳಗೆ ಲಿಂಗಣ್ಣ ಕೆಳದಿಯ ನೃಪವಿಜಯ ಅಂತಕ್ಕಂಥದ್ದು ಬರೆದಿದ್ದಾರೆ. ಬಸವಪ್ಪ ನಾಯಕರು ಶಿವತತ್ವ ರತ್ನಾಕರ ಅಂತಕ್ಕಂಥ ಕೃತಿಯನ್ನು ರಚನೆ ಮಾಡಿದ್ದಾರೆ. ವೀರಶೈವರಾಗಿರ್ತಕ್ಕಂಥ ಕೆಳದಿಯ ನಾಯಕರು ಎಲ್ಲ ಧರ್ಮಗಳನ್ನು ಸಮಾನ ಆಶ್ರಯ ನೀಡಿದರು ಹಾಗೂ ಸಮಾನವಾಗಿ ಕಂಡಿದ್ದರು. ಇವರ ಕಾಲದಲ್ಲಿ ರಚನೆಯಾಗಿರ್ತಕ್ಕಂಥ ಪ್ರಮುಖ ಗ್ರಂಥ ದೇವಾಲಯಗಳನ್ನು ನೋಡ್ತಾ ಬಂದರೆ ಕೊಲ್ಲೂರು, ಕೆಳದಿ, ಬಿದನೂರು, ಇಕ್ಕೇರಿಗಳಲ್ಲಿ ಹಲವಾರು ದೇವಾಲಯಗಳು ಸಿಗ್ತಾ ಇದ್ದಾವೆ. ಚನ್ನಗಿರಿಯ 7 ಸುತ್ತಿನ ಕೋಟೆ ಏನಿದೆ ಅದು ಇವರ ಪ್ರಮುಖವಾಗಿರ್ತಕ್ಕಂಥ ಒಂದು ನಿರ್ಮಾಣ ಅಂತಕ್ಕಂಥದ್ದು ಅದ್ಭುತವಾಗಿ ಕಂಡು ಬರ್ತಾ ಇದೆ. ಆತ್ಮೇರೆ ಇದು ಕೆಳದಿಯ ನಾಯಕರ ಒಂದು ಸಂಕ್ಷಿಪ್ತ ವಿವರಣೆಯಾಗಿದ್ದು. ಮುಖ್ಯ ಇದರ ಒಂದು ಸಂಸ್ಥಾಪಕರು ಯಾರಪ್ಪ ಅಂದರೆ ಚೌಡಪ್ಪ ಮತ್ತು ಭದ್ರಪ್ಪ ಅಂತಕ್ಕಂಥ ಸಹೋದರರು. ಇವರಿಗೆ ಕೃಷ್ಣದೇವರಾಯರಿಂದ ಬಕ್ಷಿಷಾಗಿ ಸಿಕ್ಕಿರ್ತಕ್ಕಂಥ ಆ ಒಂದು ಕೆಳದಿಯನ್ನು ಕೆಳದಿಯ ಮಾಂಡಲಿಕರಾಗಿ ಇವರಿದ್ದರು. ಆ ಒಂದು ಉಸ್ತುವಾರಿಯಲ್ಲಿದ್ದಂಥ ಕೆಳದಿಯನ್ನು ಮುಂದೆ
ಆ ಒಂದು ವಿಜಯನಗರದ ಪತನಾನಂತರ ಸ್ವತಂತ್ರವಾಗಿ ಆಡಳಿತವನ್ನು ಮಾಡಿ ಅದ್ಭುತವಾದ ಆಡಳಿತವನ್ನು ಆ ಪ್ರದೇಶಕ್ಕೆ ನೀಡಿದ್ದಾರೆ. ಶಿವಪ್ಪ ನಾಯಕರ ಶಿಸ್ತು ಅಂತಕ್ಕಂಥ ಒಂದು ಭೂ ಸುಧಾರಣೆಯ ಒಂದು ಕಾಯ್ದೆನಿದೆ, ಭಾಳ ಅದ್ಭುತವಾಗಿರ್ತಕ್ಕಂಥ ವಿಚಾರ. ಹಾಗೆ ಮುಂದೆ ಚೆನ್ನಮ್ಮಾಜಿಯವರ ವೀರಮ್ಮ ವನಿತೆಯ ಒಂದು ಹೋರಾಟ ಕೂಡ ಅವಿಸ್ಮರಣೀಯ. ಈ ರೀತಿಯಾದಂಥ ಒಂದು ತಂದೆಯಾಗಿರ್ತಕ್ಕಂಥ ಸ್ವಚ್ಛಂದ ಆಡಳಿತವನ್ನು ಈ ಒಂದು ಸಮಾಜಕ್ಕೆ ನೀಡಿರ್ತಕ್ಕಂಥ ಖ್ಯಾತಿ ಕೆಳದಿ ನಾಯಕರಿಗೆ ಸಲ್ತದೆ. ಅಂಥ ಒಂದು ಕೆಳದಿ ನಾಯಕರ ಕೆಲವೊಂದಿಷ್ಟು ವಿಚಾರಗಳನ್ನು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ನನ್ನ ನೆಕ್ಸ್ಟ್ ವಿಡಿಯೋದಾಗ ನಾನು ಮತ್ತೊಂದು ರಾಜಮನೆತನದ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಅದಕ್ಕಾಗಿ ತಾವು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ದೊರೀತಾವೆ ಅಂತಕ್ಕಂಥ ವಿಚಾರವನ್ನು ಪಡಿಸ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋನ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.